ಆ ಗ್ರಾಮಗಳ ಸುತ್ತಮುತ್ತ ಹುಲಿಗಳ ಹಾವಳಿಯಿಂದ ಜನ ಆತಂಕದಲ್ಲಿದ್ರು. ಹುಲಿಗಳ ದಾಳಿಗೆ ಸಾಕು ಪ್ರಾಣಿಗಳು ಬಲಿಯಾಗ್ತಾ ಇದ್ವು. ಇದರಿಂದ ಹುಲಿ ಹುಡುಕಲು ಆನೆಗಳ ಮೂಲಕ ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಆರಂಭಕ್ಕೆ ಇಳಿದಿತ್ತು. ಆದರೆ ಹುಲಿ ಕಾರ್ಯಾಚರಣೆಗೆ ಬಂದ ಆನೆಯನ್ನೇ ಈಗ ಹುಡುಕಬೇಕಾಗಿದೆ. ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನ ನಾಗರಹೊಳೆ ಅರಣ್ಯ ವ್ಯಾಪ್ತಿಯಲ್ಲಿನ ಗ್ರಾಮಗಳಲ್ಲಿ ಹುಲಿಗಳ ಕಾಟಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕಗೊಂಡಿದ್ರು. ಕಳೆದೊಂದು ತಿಂಗಳಿಂದ ನಾಗರಹೊಳೆ ಅರಣ್ಯ ಪ್ರದೇಶದ ಅಂತರ್ಸಂತೆ ವ್ಯಾಪ್ತಿಗೆ ಸೇರುವ ಹಲವು ಗ್ರಾಮಗಳಲ್ಲಿ ಹುಲಿಗಳು ಜಾನುವಾರುಗಳ ಮೇಲೆ ದಾಳಿ ಮಾಡಿ ಕೊಂದು ಹಾಕಿದ್ವು. ಆಗ ಜನ ಅರಣ್ಯ ಇಲಾಖೆಗೆ ವಿಷಯ ತಿಳಿಸಿ ಹುಲಿ ಸೆರೆ ಹಿಡಿಯುವಂತೆ ಮನವಿ ಮಾಡಿದ್ರು. ದಸರಾ ಆನೆಗಳಾದ ಅರ್ಜುನ ಸೇರಿದಂತೆ ನಾಲ್ಕು ಆನೆಗಳನ್ನ ಕರೆಸಿ ಹುಲಿ ಕಾರ್ಯಾಚರಣೆ ಪ್ರಾರಂಭ ಮಾಡಲಾಯಿತು. ಹುಲಿ ಕಾರ್ಯಾಚರಣೆಗೆ ಬಂದ ಆನೆ ನಾಪತ್ತೆ, ಹುಲಿ ಬಿಟ್ಟು ಆನೆ ಹಿಡಿಯೋ ಕಾರ್ಯಾಚರಣೆ. ನಿಜಕ್ಕೂ ಇದೊಂದು ವಿಪರ್ಯಾಸ. ಹುಲಿ ಕಾರ್ಯಾಚರಣೆಗೆ ಬಂದ ಅಶೋಕ ಅನ್ನೋ ಆನೆ ಕಳೆದ ನಾಲ್ಕು ದಿನದ ಹಿಂದೆ ಮಾವುತನನ್ನೇ ಕೆಳಗೆ ಬೀಳಿಸಿ ತಪ್ಪಿಸಿಕೊಂಡು ಕಾಡಿನಲ್ಲಿ ನಾಪತ್ತೆಯಾಗಿದೆ. ಇದೀಗ ಹುಲಿ ಬಿಟ್ಟು ಆನೆ ಹುಡುಕುವಂತಾಗಿದೆ ಅಧಿಕಾರಿಗಳ ಪರಿಸ್ಥಿತಿ. ಅಶೋಕ ಆನೆ ಮಾವುತನನ್ನ ಬೀಳಿಸಿ ಕಾಡಿಗೆ ಹೋಗಿದೆ. ಆನೆಗೆ ಕಟ್ಟಿದ್ದ ಸರಪಳಿಯ ಗುರುತಿನಿಂದ ಆನೆ ಹುಡುಕುವಂತ ಕೆಲಸ ಮಾಡ್ತಿದ್ದೇವೆ. ಆನೆ ಗುರುತು ಕೆರೆಯೊಂದರ ಬಳಿ ಸಿಕ್ಕಿದೆ. ಅದರ ಜೊತೆಗೆ ಗ್ರಾಮಗಳಲ್ಲಿ ಕಾಣಿಸಿಕೊಂಡಿದ್ದಂತ ಹುಲಿಯನ್ನ ಹುಡುಕುವಂತ ಕೆಲಸ ಕೂಡ ಮಾಡ್ತಿದ್ದೇವೆ. ಅರಣ್ಯಾಧಿಕಾರಿಗಳು ಈ ರೀತಿ ಹೇಳಿದ್ರೆ ಹುಲಿ ಹಿಡೀರಿ ಅಂತಿದ್ದಾರೆ. ಪಂಜರಳ್ಳಿ ಗ್ರಾಮಸ್ಥರು ಹುಲಿ ಭೀತಿಯಲ್ಲಿದ್ದು ಜಮೀನಲ್ಲಿ ಕಾಣಸಿಗ್ತಾ ಇರೋ ಹುಲಿ ಹೆಜ್ಜೆ ಗುರುತಿನಿಂದ ಕೆಲಸಕ್ಕೆ ಆಳುಗಳು ಬರ್ತಾ ಇಲ್ಲ. ಜಮೀನಿಗೆ ನಾವು ಕೂಡ ಹೋಗಲು ಸಾಧ್ಯವಾಗ್ತಾ ಇಲ್ಲ. ಮೊದಲು ಹುಲಿ ಹಿಡೀರಿ ಅಂತಿದ್ದಾರೆ ಗ್ರಾಮಸ್ಥರು. ಹುಲಿ ಈಗ ಊರೊಳಗಡೆ ಬಂದು ಒಂದು ಹಸುವಿನ ಮಧ್ಯಾಹ್ನ 3 ಗಂಟೆಯಲ್ಲೇ ಎಳ್ಕೊಂಡು ಹೋಗಿದೆ. ಈ ಥರ ಸಮಸ್ಯೆ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಕಾರ್ಯಾಚರಣೆ ಮಾಡಿದ್ರು. ಆನೆಗಿನ ಎಲ್ಲ ತಗೊಂಡು ಬಂದು ಕಾರ್ಯಾಚರಣೆ ಮಾಡಿದ್ದಾರೆ ಅವರು. ಆದರೂ ಸುತ ಅದು ಕಣ್ಣಿಗೆ ಬಿದ್ದಿಲ್ಲ ಅವ್ರ ಕಣ್ಣಿಗೆ. ಈ ಜಮೀನಲ್ಲಿ ಹೋಗ್ತಂಥ ರೈತರುಗಳಿಗೆ ಕಣ್ಣಿಗೆ ಬೀಳ್ತಾ ಇದೆ ಇದು. ಈ ಥರ ಸಮಸ್ಯೆಯಾಗಿ ಈಗ ನಾವು ಹಗಲ್ ಟೈಮ್ ಓಡಾಡೋದು ಕಷ್ಟ ಆಗಿದೆ. ಈಗ ಅದು ದನ ಕರುಗಳನ್ನು ಜಮೀನಲ್ಲಿ ಕಟ್ಟಾಕೋದು ಕಷ್ಟ ಆಗಿದೆ. ಈಗ ಹುಲಿ ಕಾರ್ಯಾಚರಣೆಗೆ ಬಂದ ಆನೆ ನಾಪತ್ತೆಯಾಗಿ ಅರಣ್ಯ ಇಲಾಖೆಗೆ ಕಾಟ ಕೊಡ್ತಾ ಇದೆ. ಜನರಿಗೆ ಕಾಟ ಕೊಡ್ತಾ ಇರುವ ಹುಲಿಯನ್ನ ಹಿಡಿಯಲು ಅರಣ್ಯ ಇಲಾಖೆ ಒದ್ದಾಡ್ತಾ ಇದೆ. ಮಧು ಜೊತೆ ಪುಟ್ಟಪ್ಪ, News18 ಕನ್ನಡ, ಮೈಸೂರು. ಈಕೆ ಹೆರಿಗೆಗೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ಲು. ಆದರೆ ವೈದ್ಯರ ಅದೊಂದು ಎಡವಟ್ಟು ಆಕೆಯನ್ನ ಜೀವಂತ ಶವವಾಗಿಸಿಬಿಟ್ಟಿದೆ. ಬದುಕಿದ್ರು ಆಕೆ ಸತ್ತಂತೆ. ಆದರೆ ಆಕೆಯ ಕುಟುಂಬ ಮಾತ್ರ ತಮ್ಮ ಮಗಳು ಮೊದಲಿನಂತೆ ಆಗ್ತಾಳೆ, ಮಾತಾಡ್ತಾಳೆ ಅನ್ನೋ ಆಶಾಭಾವನೆಯೊಂದಿಗೆ ಕಾಯ್ತಾ ಇದೆ. ಆದರೆ ಅವರ ಆಸೆಗೆ ಬೆಂಕಿ ಇಡುವಂತ ಕೆಲಸ ಮಾಡಿದೆ ಕೆಎಂಸಿ. ನನ್ನ ಹೆಸರು ದಿವ್ಯಾ, ಈ ಮನೆ ಮಗಳು. ಮದುವೆಯಾಗಿ ಒಂದು ಮಗುವಿಗೆ ತಾಯಿಯಾಗಿದ್ದಾಗ ಹೆರಿಗೆಗೆಂದು ಆಸ್ಪತ್ರೆಗೆ ಹೋಗಿದ್ದೆ. ಆಗ ವೈದ್ಯರ ಎಡವಟ್ಟು ನನ್ನನ್ನ ಬದುಕಿದ್ದು ಸಾಯುವಂತೆ ಮಾಡಿಬಿಟ್ಟಿದೆ. ನನ್ನೂರು ಕೋಲಾರ ಜಿಲ್ಲೆ ಮಾಲೂರಿನ ದೊಡ್ಡಕಡತೂರು ಗ್ರಾಮ. ಇವರು ನನ್ನ ತಂದೆ ಪಾರ್ಥಸಾರಥಿ. ಇವರು ನನ್ನ ಕೈ ಹಿಡಿದ ಪತಿದೇವರು. ಇವರ ಕೈಯಲ್ಲಿರೋ ಮುದ್ದಾದ ಕಂದ ನಮ್ಮ ಮನೆ ಬೆಳಕು, ಅಂದ್ರೆ ನಮ್ಮ ಮಗು. ಇದು ನನ್ನ ಕುಟುಂಬದ ಪರಿಚಯವಾದ್ರಿ. ನನ್ನ ಹಣೆ ಬರಹದ ಕಥೆಯನ್ನ ಈಗ ಹೇಳ್ತೀನಿ ಕೇಳಿ. ಕಳೆದ ವರ್ಷ March 31 ನಾನು ಈ ಮಗುವಿಗೆ ಜನ್ಮ ನೀಡಲು ಹೆರಿಗೆಗೆಂದು ಮಾಲೂರಿನ ಸೆಂಟ್ ಮೇರಿಸ್ ಆಸ್ಪತ್ರೆಗೆ ದಾಖಲಾಗಿದ್ದೆ. ಡೆಲಿವರಿಗೂ ಮುನ್ನ ಡಾಕ್ಟರ್ ವಿದ್ಯಾನಂದ್ ಪ್ರಸಾದ್ ಅನಸ್ತೇಷಿಯಾ ನೀಡಿದ್ರು. ಅಲ್ಲೇ ಆಗಿದ್ದು ನೋಡಿ ಎಡವಟ್ಟು. ಅವರು ಕೊಟ್ಟ ಹೆಚ್ಚಿನ ಅರವಳಿಕೆ ಚುಚ್ಚುಮದ್ದಿನಿಂದ ನಾನು ಕೋಮಾಗೆ ಜಾರಿಬಿಟ್ಟೆ. ಕೋಮಾದಲ್ಲಿರುವಾಗಲೇ ಈ ಮಗುವಿಗೆ ಜನ್ಮ ಕೊಟ್ಟೆ. ಆದರೆ ನಾನು ಕೋಮಾದಿಂದ ಇದುವರೆಗೂ ಹೊರಬರಲಾಗಿಲ್ಲ. ಕಳೆದ 1.75 ವರ್ಷದಿಂದ ಹೀಗೆ ಹಾಸಿಗೆ ಮೇಲೆ ಇದ್ದೇನೆ. ಇಷ್ಟೇ ಅಲ್ಲ ನನಗಾದ ಮೋಸ. ನನ್ನ ಈ ಸ್ಥಿತಿ ಕಂಡು ಮರುಗಿದ ನಮ್ಮಪ್ಪ ನ್ಯಾಯಕ್ಕಾಗಿ ಸೆಂಟ್ ಮೇರಿಸ್ ಆಸ್ಪತ್ರೆ ವಿರುದ್ಧ ಹೋರಾಟ ಕೇಳಿದ್ರು. ಕರ್ನಾಟಕ ವೈದ್ಯಕೀಯ ಪರಿಷತ್ನಲ್ಲಿ ಈ ಬಗ್ಗೆ ದೂರು ಕೊಟ್ರು. ಆದರೆ ಅಲ್ಲಿ ನನ್ನನ್ನ ಸಾಯಿಸಿಯೇ ಬಿಟ್ರು. ಅಂದ್ರೆ ನಾನು ಬದುಕಿರುವಾಗಲೇ ನಿಮ್ಮ ಮಗಳು ಸತ್ತಿದ್ದಾಳೆ ಎಂದು ಪದ ಬಳಕೆ ಮಾಡುವ ಮೂಲಕ ನನ್ನನ್ನ ಕೆಎಂಸಿ ಸಾಯಿಸಿ ದಾಖಲೆಯಲ್ಲಿ ಉಲ್ಲೇಖಿಸಿದೆ. ಸೆಂಟ್ ಮೇರಿಸ್ ಆಸ್ಪತ್ರೆಗೆ ಕ್ಲೀನ್ ಚಿಟ್ ನೀಡಿ ನಮಗೆ ಮೋಸ ಮಾಡಿದೆ. ಆಸ್ಪತ್ರೆಯಲ್ಲಿ ಆಗಿಲ್ಲ ಅಂದ್ಬಿಟ್ಟು ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಹೋದಾಗ ಈ ಥರ ಏನು ಅನುಕೂಲಗಳಿಲ್ಲದಂತಹ ಆಂಬ್ಯುಲೆನ್ಸ್ ತಂದು ಅಲ್ಲಿ 16 ದಿನಗಳು ಇಟ್ಕೊಂಡು
ಸೆಂಟ್ ಜಾನ್ಸ್ ಅಲ್ಲಿ ಅಲ್ಲೂ ಆಗಲ್ಲ ಅಂದ್ಬಿಟ್ಟು ಮೆಡಿಕಲ್ ಕಾಲೇಜಲ್ಲಿ 8 ತಿಂಗಳು 9 ತಿಂಗಳವರೆಗೂ ಇದ್ದು ಮತ್ತೆ ಈಗ ನಿಮಾನ್ಸ್ಗೆ ಹೋಗಿ ಎಲ್ಲೂ ನನ್ನ ಮಗಳು ಕೋಮಾಗೋದವಳು ಇದುವರೆಗೂ ಸಹ ಪ್ರಜ್ಞೆ ಬಂದಿಲ್ಲ. ಕಳೆದ 20 ತಿಂಗಳಿನಿಂದ ಹಾಸಿಗೆ ಮೇಲೆ ಮಲಗಿರೋ ನಾನು ನನ್ನ ಮುದ್ದು ಕಂದಮ್ಮನನ್ನ ಮುದ್ದಾಡಲಾಗ್ತಿಲ್ಲ, ಕುಟುಂಬದವರೊಂದಿಗೆ ಬೆರೆಯಲಾಗ್ತಿಲ್ಲ. ನನಗಾಗಿ ನನ್ನ ಈ ಬಡ ಕುಟುಂಬ ಇದುವರೆಗೂ 25 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. ಆದರೆ ಬದುಕಿದ್ದಾಗಲೇ ನನ್ನನ್ನು ಸಾಯಿಸಿದ, ನಾನು ಹಾಸಿಗೆ ಇಡಿಯುವಂತೆ ಮಾಡಿದ, ಆಸ್ಪತ್ರೆಯನ್ನು ಪಾರು ಮಾಡಿದ ಈ ವ್ಯವಸ್ಥೆಗೆ ನನ್ನ ಧಿಕ್ಕಾರ. ರಘುರಾಜ್, News18 ಕನ್ನಡ, ಕೋಲಾರ.